ಹಿಂದೆ ಏನ್ ತನಿಖೆ ಆಗಿತ್ತು, ಪೊಲೀಸರು ಯಾವ ರೀತಿಯಾಗಿ ಮಾಡಿದ್ರು, ಅದಕ್ಕೆಲ್ಲ ಹೈಕೋರ್ಟ್ ನಿಂದ ಆದ್ರೆ ನ್ಯಾಯಮೂರ್ತಿಗಳಿಂದ ಆದ್ರೆ ಎಲ್ಲ ಹೊರಗೆ ಬರುತ್ತೆ. ಈಗ ಇಡೀ ಪ್ರಕರಣದಲ್ಲಿ ಏನು ರೇಣುಕಾ ಸ್ವಾಮಿ ಸಾವನ್ನಪ್ಪುವಂತ ಕಡೆ ಕ್ಷಣದಲ್ಲಿ ನಿಮ್ಮ ಮಗ ದರ್ಶನ್ ಅವ್ರ ಮುಂದೆ ಬಂಡಿ ಊರಿ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ನಿಮ್ಮ ಮಗನನ್ನ ಬಿಡ್ಲಿಲ್ಲ ಜೀವಂತ ಅಂತವ್ರು ಇವತ್ತು ರಾಜಾರೋಷವಾಗಿ ನಾನೇನು ಮಾಡೇ ಇಲ್ಲ ಅನ್ನೋತರ ಅಲ್ಲ. ಅದೇನೆ ನನಗೆ ನನಗೆ ಯಾಕೆ ದುಃಖ ಬರ್ತದೆ ಅಂದ್ರೆ ಅದನ್ನೆಲ್ಲ ನೆನಪಿಸ್ಕೊಂಡು ಬರ್ತದೆ ನನಗೆ. ನಾನು ಎಷ್ಟು ಒದ್ದಾಡಿರ್ಬೋದು, ಎಷ್ಟು ಕಿರ್ಚಾಡಿರ್ಬೋದು, ಇವ್ರು ಎಷ್ಟು ಅವ್ರ ಮಾನವೀಯತೆ ಇಲ್ಲದೆ ಹೆಂಗೆ ವರ್ತಿಸಿದಾರಲ್ಲ ಆ ಮನುಷ್ಯರು, ಅವ್ರಿಗೆ ಏನು ಎಳ್ಳು ಕಾಳಷ್ಟು ಅವ್ರಿಗೆ ಮಾನವೀಯತೆ ಇಲ್ಲ, ಬೇಡ್ಕೊಂಡಾಗ ಅವ್ರಿಗೆ ಇದು ಮಾಡಿಲ್ಲ. ಅದನ್ನೇ ನಮಗೆ ನಮ್ಮ ನಿಜವಾಗ್ಲೂ ನನಗೆ ಅದೇ ಪ್ರತಿ ಕ್ಷಣಕ್ಕೂ ನಾವು ಬರ್ತಾ ಇರೋದು ಅದೇ ಘಟನೆ. ಅದರಿಂದ ನಾನು ಕೇಳ್ಕೊಳ್ತಿರೋದು ಇಷ್ಟೇ, ಪೊಲೀಸ್ ಮಾಧ್ಯಮದವರು ಪೊಲೀಸ್ನವರು ಇದಕ್ಕೆ ಯಾವುದೇ ರೀತಿ ಮುಂದೆ ಅವಕಾಶ ಕೊಡೋದಿಲ್ಲ ಅಂತ ನನ್ನ ನಂಬಿಕೆ ಇದೆ. ನ್ಯಾಯಾಂಗದ ಬಗ್ಗೆ ಪೂರ್ಣ ನಂಬಿಕೆ ಇದೆ. ನಮ್ಮ ಸರ್ಕಾರಿ ವಕೀಲರುಗಳಿಂದ ಅವ್ರು ಮಾಡ್ತಿದ್ದಾರೆ, ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನೀವು ಹೇಳಿದ್ಮೇಲೆ ಕೊಟ್ಬಿಡ್ತಾನೆ ಅವ್ರು, ಅದೆಲ್ಲ ಅದಕ್ಕೆ ಬರುತ್ತೆ. ನಾನು ಇಷ್ಟೇ ಕೇಳ್ಕೊಳ್ಳೋಣ, ಎಲ್ಲ ಮಾಧ್ಯಮದ ಮುಖಾಂತರ ಇದನ್ನು ಬಯಲಿಗೆ ತಂದಿರಿ, ನಿಮ್ಗೆಲ್ಲರೂ ಕೃತಜ್ಞತೆ ಇದೆ. ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.